ಗುಡ್ ಮಾರ್ನಿಂಗ್ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಪ್ರಿಯ ಸಹೋದರ ಸಹೋದರಿಯರಿಗೆ ವಾಕ್ಯವನ್ನು ಆಲಿಸುವ ನಿಮಗೆಲ್ಲರಿಗೂ ಪ್ರಭುವನ್ನು ಆರಾಧಿಸಲು ಕರೆ ನೀಡುತ್ತಿದ್ದೇನೆ ನೀವು ಮಾತ್ರವಲ್ಲ ನಿಮ್ಮ ಕುಟುಂಬ ನಿಮ್ಮ ಸ್ನೇಹಿತರು ಸಹೋದರ ಸಹೋದರಿಯರು ಪ್ರತಿಯೊಬ್ಬರನ್ನು ಸಹ ಈ ವಾಕ್ಯವನ್ನು ಆಲಿಸಲು ಸ್ವಾಗತಿಸುತ್ತೇನೆ ಪ್ರತಿದಿನವೂ ನಾವು ವಾಕ್ಯವನ್ನು ಆಲಿಸುತ್ತಿದ್ದೇವೆ ಪ್ರಾರ್ಥಿಸುತ್ತೇವೆ ಈ ಮುಂಜಾನೆಯ ಸುಂದರ ವೇಳೆಯಲ್ಲಿ ಪ್ರಭುವನ್ನು ಆರಾಧಿಸೋಣ ಪ್ರಭು ಯೇಸು ಇಂದಿನ ದಿನವನ್ನು ಕೊಟ್ಟಿದ್ದಾರೆ ಅವರಿಗೆ ಸ್ತೋತ್ರ ವಂದನೆ ಈ ದಿನದಲ್ಲಿ ಪ್ರಭುವನ್ನು ಆರಾಧಿಸುತ್ತಾ ಈ ಸುಂದರ ಗಳಿಗೆಗಾಗಿ ಈ ದಿನಕ್ಕಾಗಿ ನಮ್ಮನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿ ಪ್ರಭುವಿಗೆ ಸ್ತೋತ್ರ ವಂದನೆ ಸಲ್ಲಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ಕೀರ್ತನೆ 27 ವಾಕ್ಯ 14 ಪ್ರಭುವಿನೊಳಿತನು ನಾ ಕಾಣುವೆ ಜೀವಲೋಕದಳು ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅವರು ಪ್ರಭುವನ್ನು ಎದುರು ನೋಡುತ್ತಿರು ಮನವೇ ಧೈರ್ಯದಿಂದಿರು ನಿರೀಕ್ಷೆಯಿಂದಿರು ಎದೆ ಗುಂದದಿರು ಹೌದು ಪ್ರಭುವನ್ನು ಎದುರು ನೋಡುತ್ತಿದ್ದೇವೆ ನಾನು ನೀವು ಈ ಕ್ಷಣದಲ್ಲಿ ಈ ಮುಂಜಾನೆ ಸಮಯದಲ್ಲಿ ಪ್ರಭುವನ್ನು ಎದುರು ನೋಡುತ್ತೇವೆ ನಮ್ಮ ಭರವಸೆ ನಮ್ಮ ಬಲವು ಪ್ರಭು ಯೇಸುವೆ ಆಗಿದ್ದಾರೆ ನಮ್ಮ ನಂಬಿಕೆಯು ನಮ್ಮ ವಿಶ್ವಾಸವು ಪ್ರಭು ಯೇಸುವೆ ಆಗಿದ್ದಾರೆ ಆದ್ದರಿಂದ ಎದೆಗುಂದದಿರು ನಾವು ನಿರುತ್ಸಾಹ ಬೇಸರ ನಮ್ಮ ಜೀವನದಲ್ಲಿ ಕೆಳಮಟ್ಟದ ಭಾವನೆಗಳು ಇರಲಿಕ್ಕೆ ಬೇಡ ಪ್ರಭು ಯೇಸುವಿನಲ್ಲೇ ವಿಶ್ವಾಸ ನಂಬಿಕೆ ನಿರೀಕ್ಷೆ ಎದೆಗುಂದುವ ಅಗತ್ಯ ಇಲ್ಲ ನಿರಾಶರಾಗುವ ಅಗತ್ಯ ಇಲ್ಲ ಬನ್ನಿರಿ ಈ ಮುಂಜಾನೆ ಸಮಯದಲ್ಲಿ ಪ್ರಭುವನ್ನು ಆರಾಧಿಸೋಣ ಇದು ಹೊಸ ಇಂದಿನ ದಿನ ಹೊಸ ದಿನ ಈ ಕ್ಷಣ ಹೊಸ ಕ್ಷಣ ಪ್ರಭು ಯೇಸುವಿನ ಅನುಗ್ರಹದಿಂದ ಕೂಡಿದ ಕ್ಷಣ ಪ್ರಭು ಯೇಸು ನಮ್ಮನ್ನು ಆಶೀರ್ವದಿಸಲಿದ್ದಾರೆ ಹರಸಲಿದ್ದಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರಭು ಯೇಸುವಿನ ನಿಮ್ಮನ್ನು ಸ್ತುತಿಸಿ ನಮಿಸಿ ಆರಾಧಿಸುತ್ತೇವೆ ಭಜಿಸುತ್ತೇವೆ ಈ ಕ್ಷಣದಲ್ಲಿ ನಿಮ್ಮ ವಾಕ್ಯವನ್ನು ಆಲಿಸಲಿದ್ದೇವೆ ಆ ವಾಕ್ಯ ಆತ್ಮರ ಬಲದಿಂದ ಕೂಡಿ ನಮ್ಮ ಹೃದಯದಲ್ಲಿ ಬೇರೂರಲಿ ನಮ್ಮ ಹೃದಯದಲ್ಲಿ ಸಮೃದ್ಧವಾದ ಆತ್ಮಿಕ ವರದಾನವನ್ನು ತರಲಿ ಪ್ರಭೇಸು ಈ ಕ್ಷಣದಲ್ಲಿ ನಿಮ್ಮಲ್ಲಿ ನಾವು ಯಾಚಿಸುತ್ತೇವೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸುತ್ತೇವೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತಿದ್ದೇವೆ ಈ ವಾಕ್ಯ ಆಲಿಸುತ್ತಿರುವಂಥದ್ದು ಸಂತ ಪೌಲರು ಕೊರಿಂಥದವರಿಗೆ ಬರೆದ 1 ಪತ್ರ 2 ಅಧ್ಯಾಯ 10 ವಾಕ್ಯಗಳು ಮುಂದೆ ಈ ವಾಕ್ಯದಲ್ಲಿ ನೀವು ನಮಗೆ ಅನುಗ್ರಹಿಸುವ ಎಲ್ಲ ವರಪ್ರಸಾದ ನಾವು ಪಡೆಯುವಂತಾಗಲಿ ಈ ವಾಕ್ಯವನ್ನು ಈ ಪ್ರಾರ್ಥನೆಯನ್ನು ಮಾಡುವ ಆರಾಧನೆ ಮಾಡುವ ಪ್ರತಿಯೊಬ್ಬ ಮಗನನ್ನು ಮಗಳನ್ನು ಆಶೀರ್ವದಿಸುವಂತೆ ಮಾಡಲಿ ಇಸ್ವೆ ಸ್ತೋತ್ರ ಯಸ್ವಂದನೆ ಹಲಲುಯ ಹಲಲುಯ ಅತಿ ಪ್ರಿಯ ಸಹೋದರ ಸಹೋದರಿಯರೇ ಸಂತ ಪೌಲನು ಕೊರಿಂಥದವರಿಗೆ ಬರೆದ 1 ಪತ್ರ ವಾಕ್ಯವನ್ನು ಆಲಿಸಿರಿ 2 ಅಧ್ಯಾಯ 10 ವಾಕ್ಯಗಳು 16 ಎಷ್ಟೊಂದು ಸುಂದರವಾಗಿ ಸಂತ ಪೌಲರು ನಮಗೆ ತಿಳಿಸುತ್ತಿದ್ದಾರೆ ಸಹೋದರರೇ ನಮಗಾದರೂ ದೇವರ ಆತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಪಡಿಸಿದ್ದಾರೆ ಸಕಲವನ್ನು ದೇವರ ಅಂತರಾಳದಲ್ಲಿ ಅವಲೋಕಿಸುವವರು ಆ ಪವಿತ್ರ ಆತ್ಮರೇ ಮಾನವ ಆಲೋಚನೆಗಳನ್ನು ಅವರ ಅಂತರಾತ್ಮವಲ್ಲದ ಮತ್ತಾರು ಬಲ್ಲರು ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರೂ ಅರಿಯರು ನಾವಾದರೂ ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ ದೇವರು ನಮಗೆ ದಯಪಾಲಿಸಿರುವ ವರಪ್ರಸಾದಗಳನ್ನು ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮವನ್ನು ಪಡೆದಿದ್ದೇವೆ ನಾವು ಇವುಗಳನ್ನು ಮಾನವ ಜ್ಞಾನ ಪ್ರೇರೇಪಿಸಿದ ಮಾತುಗಳಿಂದ ಹೇಳುವುದಿಲ್ಲ ದೇವರ ಆತ್ಮದಿಂದ ಪ್ರೇರಿತರಾದ ಮಾತುಗಳಿಂದ ಹೇಳುತ್ತಿದ್ದೇವೆ ಹೀಗೆ ಆತ್ಮಿಕ ಸತ್ಯಗಳನ್ನು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ವಿವರಿಸುತ್ತೇವೆ ಭೌತಿಕ ಮನುಷ್ಯನು ದೇವರ ಆತ್ಮದ ವರಗಳನ್ನು ನಿರಾಕರಿಸುತ್ತಾನೆ ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತವೆ ಅವುಗಳನ್ನು ಗ್ರಹಿಸಲು ಅವನಿಂದ ಆಗದು ಏಕೆಂದರೆ ಆಧ್ಯಾತ್ಮಿಕ ವಿವೇಚನೆಯಿಂದ ಮಾತ್ರ ಅವುಗಳನ್ನು ಅರಿಯಲು ಸಾಧ್ಯ ದೇವರ ಆತ್ಮಗಳನ್ನು ಹೊಂದಿದವನು ಎಲ್ಲವನ್ನು ವಿಚಾರಣೆ ಮಾಡಿ ತಿಳಿದುಕೊಳ್ಳುತ್ತಾನೆ ಅವನನ್ನು ಯಾರೂ ವಿಚಾರಣೆಗೆ ಗುರಿ ಮಾಡಲಾಗದು ಪ್ರಭುವಿನ ಮನಸ್ಸನ್ನು ಅರಿತವರು ಯಾರು ಪ್ರಭುವಿಗೆ ಉಪದೇಶಿಸುವವರು ಯಾರು ಎಂದು ಲಿಖಿತವಾಗಿದೆ ನಾವಾದರೂ ಕ್ರಿಸ್ತ ಯೇಸುವಿನ ಮನೋಭಾವವುಳ್ಳವರು ಆದ್ದರಿಂದಲೇ ಪ್ರಿಯ ಸಹೋದರ ಸಹೋದರಿ ಈ ಕ್ಷಣದಲ್ಲಿ ಈ ವಾಕ್ಯದ ಬಲದಿಂದ ಭರವಸೆಯಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಭುಯೇಸುವೆ ಈ ವಾಕ್ಯವನ್ನು ಆಲಿಸುತ್ತಿರುವ ಎಲ್ಲರನ್ನು ಹಾರಿಸಿರಿ ಆಶೀರ್ವದಿಸಿರಿ ನಿಮ್ಮ ಆತ್ಮರಿಂದ ತುಂಬಿಸಿರಿ ನಿಮ್ಮ ವರದಾನ ಅವರನ್ನು ಬಲಪಡಿಸಲಿ ಶಕ್ತರಾಗಿಸಲಿ ಈ ದಿನದ ಕೆಲಸ ಕಾರ್ಯದಲ್ಲಿ ನಿಮ್ಮ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಂತೆ ನಿಮ್ಮ ಆತ್ಮರಿಂದ ಕೂಡಿದವರಾಗಿ ಅವರನ್ನು ಹರಸಿ ಆಶೀರ್ವದಿಸಿರಿ ಮುನ್ನಡೆಸಿರಿ ನಮ್ಮ ವಿಶ್ವಾಸದಲ್ಲಿ ನಮಗೆ ಕೊರತೆ ಇದ್ದರೆ ನೀಗಿಸಿರಿ ನಮ್ಮ ವಿಶ್ವಾಸವನ್ನು ಸ್ಥಿರಗೊಳಿಸಿರಿ ನಮ್ಮ ದೇಹ ಆತ್ಮ ಜೀವ ಪ್ರಾಣವನ್ನು ನಿಮಗೆ ಸಮರ್ಪಿಸುವಾಗ ನಿಮ್ಮ ಆತ್ಮರಿಂದ ತುಂಬಿದವರಾಗಿ ನಾವು ಜೀವಿಸುವಂತಾಗಲಿ ಸೌಖ್ಯ ಆರೋಗ್ಯ ಕರುಣಿಸಿರಿ